ಬಂಧುಗಳೇ ಇಂಥ ಮಂದಿರವನ್ನು ಕಟ್ಟುವಂತ ಹಿನ್ನೆಲೆಯಲ್ಲೂ ಕೂಡ ಪಿಎಂಐ ಎಸ್ಪಿಪಿಐ ನಾವು ಹೇಳ್ತಾರೆ ಇವತ್ತಿಲ್ಲ ನಾಳೆ ಮತ್ತೆ ಬಾಬರ್ನ ಮಸೀದಿಯನ್ನು ಕಟ್ಟಿರಿ ಅಂತ ಅಂತ ಹೇಳ್ತಾರೆ ರಿಂಕು ಶರ್ಮಾ ಅಂತ ಹೇಳಿ ದೆಹಲಿಯಲ್ಲಿ ಒಬ್ಬ ನಮ್ಮ ನಿಮ್ಮ ಹಾಗೆ ಕಾರ್ಯಕರ್ತ ಅವರೆಲ್ಲ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಆಮೇಲೆ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆ ಹಾಕಿದ್ದಕ್ಕೆ ಅವರ ಮನೆ ಒಳಗಡೆಗೆ ಒಪ್ಪು ಚೂರಿ ಹಾಕಿ ಕೊಂದು ಹಾಕಿದ್ರು ಬೆಂಗಳೂರಿನಲ್ಲಿ ಒಂದು ಮುಸ್ಲಿಂ ಏರಿಯಾದಲ್ಲಿ ರಥಯಾತ್ರೆ ಹೋಗಬೇಕಾದ್ರೆ ಅಲ್ಲಿ ಹೋಗ್ತಾ ಇರುವಂತ ರಥಯಾತ್ರೆಯಿಂದ ನಿಮಗೆ ಯಾರು ಬರಂತ ಹೇಳಿದ್ರು ಇದು ನಮ್ಮ ಏರಿಯಾ ಅಂತ ಹೇಳಿ ಮುಸ್ಲಿಂರು ತಡೆದ್ರು ಹೊಡೆದ್ರು ಹೊಡೆದ್ರು ಕಲ್ಲೆಸೆದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಯ್ತು ಅಂದ್ರೆ ಇವತ್ತಿಗೂ ಹೋರಾಟ ಮಾಡಬೇಕಾಗಿದೆ 500 ವರ್ಷ ಅಲ್ಲ ಸೋ ಮುಂದಿನ ಹೋರಾಟವನ್ನು ಮಾಡಬೇಕು ಅಂತ ಭಾವನೆ ಇವತ್ತು ನಮ್ಮ ಹಿಂದೂ ಸಮಾಜವನ್ನು ಕೆರಳಿಸ್ತಾ ಇದೆ ನಾನು ಹೇಳ್ತೀನಿ ಬಾಬರ ಅಲ್ಲ ಬಾಬರ್ನ ಅಪ್ಪನ ಮಸೀದಿ ಕೂಡ ಇಲ್ಲಿ ಸಾಧ್ಯ ಇಲ್ಲ ಹಿಂದೂ ಸಮಾಜ ಜಾಗೃತಿ ಆಗಿದೆ ಹಿಂದೂ ಸಮಾಜ ಸಂಘಟಿತ ಆಗಿದೆ ಹಿಂದೂ ಸಮಾಜ ನಿಮಗೆ ಉತ್ತರ ಕೊಡುವಷ್ಟು ಇವತ್ತು ತಾಕತ್ತಿದೆ ಸೊ ರಿಂಕು ಶರ್ಮಾದ ಬಲಿದಾನ ಬೆಂಗಳೂರಿನ ರಥಯಾತ್ರೆ ಮೇಲೆ ಹಲ್ಲೆ ಮಾಡಿದ ಆ ಘಟನೆ ನಾವು ಬರೆಯೋದಲ್ಲ ಇದಕ್ಕೆ ಉತ್ತರ ಕೊಡುವಂತ ನಿಶ್ಚಿತವಾಗಿ ನಾವು ಮಾಡೋರ್ತೀವಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಮುಂದೂಡಲಾಗಿದೆ ಸೊ ಮುಂದಿನ ದಿನ ನಿಶ್ಚಿತವಾಗಿ ನಾನು ಮತ್ತೆ ಬರ್ತೀನಿ ಅವತ್ತಿನ ದಿನ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಚೆನ್ನಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡೋಣ ಸೊ ಇನ್ನೊಮ್ಮೆ ನಾನು ಬೇರೆ ಗ್ರಾಮದ ಯುವಕರಿಗೆ ನಾಗರಿಕರಿಗೆ ಹಿರಿಯರಿಗೆ ಎಲ್ಲರಿಗೂ ಕೂಡ ಮಾತೆಯರಿಗೆ ಸೊ ನಿಮ್ಮ ಉತ್ಸಾಹಕ್ಕೆ ಇನ್ನೊಮ್ಮೆ ನಾನು ಅಭಿನಂದನೆಗಳಾಗ್ತೀನಿ ಇದೇ ಉತ್ಸಾಹ ಮುಂದಿನ ದಿನಾಂಕದವರೆಗೆ ಇರಲಿ ಮತ್ತು ಮುಂದಿನ ಹಿಂದೂ ರಾಷ್ಟ್ರದ ನಿರ್ಮಾಣದವರೆಗೆ ಈ ಉತ್ಸಾಹ ಏನಿದೆ ಅಂತ ಹೇಳಿ